ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾನು ಲಾಸ್ಟ್ ಒಂದು ವೀಡಿಯೋದಲ್ಲಿ ಪುಲ್ಕ ಮಾಡೋದು ಹೆಂಗೆ ಅಂತ ತೋರಿಸಿದ್ದೆ. ಅದರ ಜೊತೆ ಸೈಡ್ಸ್ ಗ್ರೀನ್ ಪೀಸ್ ದಾಲ್ ಕರಿ. ದಾಲ್ ಅಂತ ಹೇಳಿದ್ರೆ ನಾವು ಗ್ರೀನ್ ಪೀಸ್ನ ಸ್ವಲ್ಪ ಒಡಿಬೇಕು, ಮ್ಯಾಶ್ ಮಾಡಬೇಕು ಬೆಂದ ಮೇಲೆ. ಸೊ ಇಟ್ ವಿಲ್ ಬಿಕಮ್ ದಾಲ್. ಅದು ಅರ್ಧ ಆದ ತಕ್ಷಣ ಅದಕ್ಕೆ ದಾಲ್ ಅಂತೀವಿ. ಸೊ ಗ್ರೀನ್ ಪೀಸ್ ದಾಲ್ ಕರಿ ಅಂತ ಹೇಳ್ಬೋದು ನಾವು. ಓಕೆನಾ? ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ, ಇಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ನೀವು ಟ್ರೈ ಮಾಡಲೇಬೇಕು. ಸಿಂಪಲ್ಲಾಗಿದೆ ಇಂಗ್ರೀಡಿಯೆಂಟ್ಸ್, ಬನ್ನಿ ಹೆಂಗೆ ಮಾಡೋದು ಅಂತ ನೋಡೋಣ. ಕಮಾನ್. ಫಸ್ಟ್ ನಾವು ಕುಕ್ಕರ್ಗೆ, ನಾನು ಫ್ರೋಜನ್ ಗ್ರೀನ್ ಪೀಸ್ ತೊಗೊಂಡಿದ್ದೀನಿ. ನೀವು ಹಸಿ ಬಟಾಣಿ ತೊಗೋಬೋದು, ಅಕಸ್ಮಾತ್ ನೀವು ಒಣ ಬಟಾಣಿ ತೊಗೊಳ್ತೀನಿ ಅಂದರೆ ಇದು ತೊಗೋಬೋದು ನೆನೆಸ್ಕೊಂಡು. ಇದಕ್ಕೆ ನಾನು ಕುಕ್ಕರಲ್ಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಲವಂಗ ಮತ್ತು ದಾಲ್ಚೀನಿ ಹಾಕ್ಕೊಂಡಿದ್ದೀನಿ. ದಾಲ್ಚೀನಿ ಅಂದರೆ ಇದು, ಯಾಕಂದರೆ ಮತ್ತು ಇದು ಏನಪ್ಪ ಪುಲಾವ್ ಎಲೆ. ಇದಕ್ಕೆ ಮಸಾಲೆಗೆ ಮೊಸರು, ಉಪ್ಪು, ಖಾರದ ಪುಡಿ, ಅರಿಶಿನ, ಧನಿಯಾ ಪುಡಿ, ಇದು ಮಸಾಲೆ. ಇದನ್ನು ನಾವು ಹಾಕ್ಕೊಂಡು ಕಲಸ್ಕೊಂಡು ಇಟ್ಕೋಬೇಕು. ನೋಡಿ ಥರ ಫುಲ್ಲು ಕ್ಲೀನಾಗಿದೆ ಗ್ರೇವಿ ಕೊಡೋದು ನಮಗೆ. ಸೊ ಇದನ್ನು ನಾವು ರೆಡಿ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಒಂದು ಸ್ವಲ್ಪ ಹೊತ್ತು ಅದು ಚೆನ್ನಾಗಿ ಮಿಕ್ಸ್ ಆಗುತ್ತೆ, ಆಮೇಲೆ ನಾವು ಶುರು ಮಾಡ್ಕೋಬೋದು. ಬೇಕಾಗಿರೋದು ಇಂಗ್ರೀಡಿಯೆಂಟ್ಸು ಟೊಮೆಟೊ, ಹಸಿಮೆಣಸಿನ್ಕಾಯಿ, ಈರುಳ್ಳಿ. ಈಗ ನಾನು ಎಣ್ಣೆ ಇಟ್ಕೊಂಡು, ಯೂಶಲಿ ನಾನು ನಾರ್ತ್ ಇಂಡಿಯನ್ನು ಎಲ್ಲ ಮಾಡುವಾಗ ಸಾಸಿವೆ ಎಣ್ಣೆನ ಹಾಕ್ಕೊಳ್ಳೋದು, ತುಂಬ ಟೇಸ್ಟಿಯಾಗಿರುತ್ತೆ, ಟ್ರೈ ಮಾಡಿ. ನಾನು ಸಾಸಿವೆ ಎಣ್ಣೆ ತೊಗೊಂಡಿದ್ದೀನಿ. ಇದಕ್ಕೆ ಫಸ್ಟ್ ನಾವು ಜೀರಿಗೆ ಹಾಕ್ಕೊಳ್ಳೋಣ. ಜೀರಿಗೆ ಒಂಚೂರು ಪಟ 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 ಅನ್ನಬೇಕು, ಗೊತ್ತಲ್ಲ ಸಾಸಿವೆ ಜೀರಿಗೆ ಸ್ವಲ್ಪ ಸೌಂಡ್ ಮಾಡ್ತಾ ಇರುತ್ತೆ, ಹೆಂಗಸರ ಥರ ಮಾತಾಡ್ತಾ ಇರುತ್ತೆ, ಪಟ 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 ಅಂತ ಇರಬೇಕು. ಅದೊಂಚೂರು ಫ್ರೈ ಆಗ್ತಾ ಇದ್ದಂಗೆ ನಾವು ಇದಕ್ಕೆ ಬಾಕಿದ ಇಂಗ್ರೀಡಿಯೆಂಟ್ಸ್ಗಳು ಒನ್ ಬೈ ಒನ್ ಒನ್ ಬೈ ಒನ್ ಹಾಕ್ತಾ ಹೋಗಬೇಕು. ಎಲ್ಲರಿಗೂ ಗೊತ್ತಿರೋದೆ ಅಂದರೆ ಮಸಾಲೆ ಹಾಕೋದ್ರ ಮೇಲೆ ಡಿಪೆಂಡ್. ಇದು ಗ್ರೀನ್ ಚಿಲ್ಲೀಸ್ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡಿದ್ದೀನಿ. ನಾವು ಖಾರದ ಪುಡಿನೂ ಹಾಕೋದ್ರಿಂದ ಸ್ವಲ್ಪ ಎರಡೇ ಎರಡು ಗ್ರೀನ್ ಚಿಲ್ಲಿ ಹಾಕ್ಕೊಂಡಿದ್ದೀನಿ ನಾನು. ಮಕ್ಕಳಿಗೆಲ್ಲ ಖಾರ ಆಗುತ್ತಲ್ಲ, ಬಟ್ ಆದರೂ ಇದು ತುಂಬ ಸ್ಪೈಸಿ ಆಗಿತ್ತು. ಯಾಕಂದರೆ ಎರಡು ಸತಿ ಖಾರದ ಪುಡಿ ಹಾಕ್ತೀವಿ, ಮತ್ತು ಇದು ಹಸಿಮೆಣಸಿನ್ಕಾಯಿ ಹಾಕ್ತೀವಿ. ಈಗ ಹಸಿಮೆಣಸಿನ್ಕಾಯಿ ಹಾಕ್ತಿದ್ದಂಗೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಒಂಚೂರು ಕಲ್ಲರ್ ಚೇಂಜ್ ಆಗ್ತಿದ್ದಂಗೆ ಟೊಮೆಟೊ. ಟೊಮೆಟೊ ಅಂದರೆ ಫುಲ್ ಮ್ಯಾಶ್ ಆಗೋಗುತ್ತೆ, ನೀವೇನು ಸಣ್ಣಗೆ ಕಟ್ ಮಾಡಬೇಕು ಅದು ಇದೆಯಲ್ಲ. ಉಪ್ಪು ಹಾಕ್ಕೊಂಡು ಒಂಚೂರು ಬೇಯಿಸ್ಕೊಂಬಿಡಿ ಎಲ್ಲನೂ. ನೋಡಿ ಎಷ್ಟು ಮ್ಯಾಶಿ ಮ್ಯಾಶಿ ಆಗಿದೆ. ನಿಮ್ಗೆ ಇಲ್ಲಿ ಟೊಮೆಟೊ ಸಿಗೋದೇ ಇಲ್ಲ, ಇಷ್ಟು ದೊಡ್ಡದಾಗಿ ಕಟ್ ಮಾಡಿದರೂ ಸಿಗಲ್ಲ. ಸೊ ಇದು ನಾವು ಮೊಸರಲ್ಲಿ ಹಾಕ್ಕೊಂಡಿರೋ ಮಸಾಲೆ ಏನಿದೆ ಅದನ್ನು ಹಾಕ್ಕೊಳ್ಳೋಣ. ಮೊಸರು ಹಾಕ್ತಾ ಇದ್ದಂಗೆ ನೀವು ಸೌಟ್ನ ಅಲ್ಲಾಡಿಸ್ತಾ ಇರಬೇಕು, ಇಲ್ಲಾಂದರೆ ಅದೊಂಥರ ಕರ್ಡ್ಲಿಂಗ್ ಆಗೋಗುತ್ತೆ. ಅಂದರೆ ಮೊಸರು ಒಡೆದು ಬಿಟ್ಟು ನಿಮಗೆ ಅದು ತುಂಬ ರವೆ ರವೆ ಥರ ಆಗಿಬಿಡುತ್ತೆ. ಅದು ಹಾಕಬಾರ್ದು ಅಂದರೆ ನೀವು ಮೊಸರು ಹಾಕ್ತಿದ್ದಂಗೆ ಕಂಟಿನ್ಯೂಸ್ ಸ್ಟಿರಿಂಗ್ ಮಾಡ್ತಾ ಇರಬೇಕು. ಅದನ್ನು ಒಂದು ಫೈವ್ ಮಿನಿಟ್ಸ್ ಮಾಡಿಕೊಂಡು ಆವಾಗ ನಿಮ್ಗೆ ಆ ಥರ ಒಂದು ತುಂಬ ಕರ್ಡ್ಲಿಂಗ್ ಆಗಲ್ಲ, ಕ್ರೀಮಿ ಆಗಿರುತ್ತೆ ಸ್ಟ್ರಕ್ಚರು. ಇದು ನೋಡಿ ಕುದಿತಾ ಇದೆ, ಈ ಕಡೆ ಸೈಡೆಲ್ಲ ಎಣ್ಣೆ ಬಿಟ್ಕೊಂಡಿದೆ. ಈಗಲೇ ಕಲ್ಲರ್ ಎಷ್ಟು ಕಾಣ್ತಾ ಇದೆ ಇನ್ನೊಂದು ಐದು ನಿಮಿಷ ಬಿಟ್ಟು. ಈಗ ನಾವೇನು ಬೇಯಿಸ್ಕೊಂಡಿದ್ದೀವಿ ಬಟಾಣಿನ, ಅದನ್ನು ನಾವು ಬೇಳೆ ಮಾಡ್ಕೊಳ್ಳೋಣ. ಬೇಳೆ ಇನ್ ದ ಸೆನ್ಸ್ ಒಂದು ಅಲ್ಲಲ್ಲಲ್ಲಲ್ಲಿ ಬಟಾಣಿನ ಮ್ಯಾಶ್ ಮಾಡ್ಕೊಳ್ಳೋದು. ಆವಾಗ ಅದು ಹಿಂಗೆ ಒಡೆದೋಗುತ್ತೆ, ನಿಮಗೆ ಥಿಕ್ಕಾಗಿ ಗ್ರೇವಿನೂ ಸಿಗುತ್ತೆ. ಆವಾಗ ಟೇಸ್ಟ್ ಮಾತ್ರ ಆಸಮ್. ನೋಡಿ ಈಗ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ, ದಟ್ ಈಸ್ ದ ಇಂಡಿಕೇಷನ್ ಮಸಾಲೆ ರೆಡಿ ಆಗಿದೆ ಅಂತ. ಈಗ ನಾವೇನು ಬಟಾಣಿ ಬೇಯಿಸ್ಕೊಂಡು ಸ್ವಲ್ಪ ಮ್ಯಾಶ್ ಮಾಡಿಟ್ಕೊಂಡಿದ್ದೀವಿ ಅದನ್ನು ಹಾಕ್ಕೊಳ್ಳೋದು. ಅದರ ಜೊತೆ ಲವಂಗ ಮತ್ತು ತೇಜ್ಪತ್ತೆ ಎರಡು ಹೆಂಗಿದೆ ಹಂಗೆ ಹಾಕ್ಬಿಡಿ. ನಿಮಗೆ ಇಷ್ಟ ಆಗಲ್ಲ ಅಂದರೆ ತೇಜ್ಪತ್ತೆ ತೆಗಿಬೋದು, ಆಯಿತಾ? ಇಲ್ಲ ಅದನ್ನು ಹಾಕ್ಕೊಳ್ಳೋದಾದ್ರೆ ಅದು ಸೈಡ್ ತೆಗೆದು ಹೆಂಗೋ ತಿನ್ನುವಾಗ ಸೈಡಿಗೆ ತೆಗೆದಿಟ್ಟೇ ಇರ್ತೀವಿ. ಸೊ ಇದನ್ನು ಹಾಕ್ಕೊಂಡ್ವಲ್ಲ, ಈಗ ಇದನ್ನು ಮುಚ್ಚಿಬಿಟ್ಟು ಒಂದು 5 to 10 minutes ಸಿಮ್ಮಲ್ಲಿ ಕುದಿಯೋಕ್ಕೆ ಇಡಬೇಕು. ನೋಡಿ ಹೆಂಗೆ ಕುದಿತಾ ಇದೆ, ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಟೇಸ್ಟ್ ಕೂಡ ಆಸಮ್. ಇದಕ್ಕೆ ನಾನು ಹೆಸರು ಮ್ಯಾಜಿಕ್ ಗ್ರೀನ್ ಪೀಸ್ ದಾಲ್ ಕರಿ ಅಂತ ಕೊಟ್ಟಿದ್ದೆ. ಯಾಕೆಂದರೆ ನಾನು ನೋಡಿ ಇಲ್ಲಿ ಗರಂ ಮಸಾಲೆ ಹಾಕ್ಕೊಂಡೆ, ಸ್ವಲ್ಪ ಗರಂ ಮಸಾಲೆ. ನಾನು ಇದಕ್ಕೆ ಮ್ಯಾಜಿಕ್ ಹಾಕ್ತಾ ಇದ್ದೀನಿ. ಮ್ಯಾಜಿಕ್ ಇನ್ ದ ಸೆನ್ಸ್ ಮ್ಯಾಗಿ ಮಸಾಲಾ ಆ ಮ್ಯಾಜಿಕ್, ಅದು ಪೌಡರ್ ಹಾಕ್ತೀನಿ. ಇದು ತುಂಬ ಚೆನ್ನಾಗಿ ಟೇಸ್ಟ್ ಸಿಗುತ್ತೆ ನಿಮಗೆ. ಅಕಸ್ಮಾತ್ ನಿಮಗೆ ಬೇಡ ಅಂದರೆ ಯು ಕ್ಯಾನ್ ಅವಾಯ್ಡ್. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಕಲಸ್ಕೊಂಡು ಇದು ಒಂದು 10 minutes ಸಿಮ್ಮಲ್ಲಿಟ್ಕೊಂಡು ಚೆನ್ನಾಗಿ ಕುದಿಬೇಕು. ನೋಡಿ ಅದು ನೀವು ಎಷ್ಟು ಸಿಮ್ಮಲ್ಲಿಟ್ಕೊಂಡು ಅಡುಗೆ ಮಾಡ್ತಿರಲ್ಲ ಅಷ್ಟು ಟೇಸ್ಟು. ಈಗ ನಾವು ಇದನ್ನು ಮುಚ್ಚಿಬಿಟ್ಟು ಒಂದು 10 minutes ಬಿಡೋಣ. ಇದಕ್ಕೊಂದು ಒಗ್ಗರಣೆ ಕೊಡಬೇಕು, ಸಿಂಪಲ್ಲಾಗಿರೋ ಒಗ್ಗರಣೆ. ಅದಕ್ಕೂ ನಾನು ಸಾಸಿವೆ ಎಣ್ಣೆ ತೊಗೊಂಡಿದ್ದೀನಿ.
ಸಾಸಿವೆ ಎಣ್ಣೆ ಏನಾಗುತ್ತೆ ಅಂದರೆ ಹೊಗೆ ಬರಬೇಕು. ಯೂಶಲಿ ಹೊಗೆ ಬಂದಾಗ ನಿಮಗೆ ಸಾಸಿವೆ ಎಣ್ಣೆದು ಆ ಖಾರ ಟೇಸ್ಟು ಎಲ್ಲ ಬರೋದು. ಇದಕ್ಕೆ ನಾವು ಕಟ್ ಮಾಡ್ಕೊಂಡಿರೋವಂಥ ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳೋದು, ಎರಡು ಸಾಕು. ಯಾಕಂದ್ರೆ ನಾವು ಹಸಿಮೆಣ್ಸಿನ ಹಾಕಿದ್ದೀವಿ, ಖಾರದ ಪುಡಿನೂ ಹಾಕಿದ್ದೀವಿ. ಸೊ ಇದಕ್ಕೆ ಕಟ್ ಮಾಡಿದಂಥ ಒಣಮೆಣಸಿನ್ಕಾಯಿ ಹಿಂಗು ಹಾಫ್ ಮಾಡಿಬಿಟ್ಟು ಒಂದು ಹಾಫ್ ಸ್ಪೂನು ಚಿಲ್ಲಿ ಪೌಡರ್ ಖಾರದ ಪುಡಿ ಹಾಕಿ. ಇದು ಎಷ್ಟು ಖಾರ ಆಗಿತ್ತಂದರೆ ಈ ಸರ್ತಿ ನಾನು ಮಾಡಿದ್ದು, ನೀವು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಅಷ್ಟೆ. ಇದನ್ನು ನೋಡಿ ಮೇಲಿಂದ ಹಾಕ್ಕೋಬೇಕು. ಎಷ್ಟು ಕಲರ್ಫುಲ್ಲಾಗಿದೆಯೋ ಅಷ್ಟೇ ಸ್ಪೈಸಿಯಾಗಿ ಅಷ್ಟೇ ಟೇಸ್ಟಿಯಾಗಿತ್ತು. ನೀವು ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಲೇಬೇಕು ಫ್ರೆಂಡ್ಸ್, ಟ್ರೈ ಮಾಡಲೇಬೇಕು. ನೀವು ಮಾಡಿ ನೋಡಿ, ಕಮೆಂಟ್ಸಲ್ಲಿ ನನಗೆ ಹೇಳಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ನಿಮ್ಗೆ ಇಷ್ಟ ಆದರೆ ಮನೇಲಿ ಮಾಡಲೇಬೇಕು ಇದನ್ನು. ಟ್ರೈ ಮಾಡಿ, ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸ್ ಹತ್ರ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ ಒಂದು. ಇಷ್ಟ ಆದರೆ ಕಮೆಂಟ್ಸ್ ಮಾಡಿ ಹೆಂಗಾಗಿತ್ತು, ಟೇಸ್ಟ್ ಹೆಂಗಾಗಿತ್ತು, ಯಾವುದ್ರ ಜೊತೆ ತಿಂದ್ರ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್, ಸಿಯಾ.